ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡ ಚಾನಲ್ ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೆ ಸಿ ಟಿ ರಿಪಿಟಚ್ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಬಂದಿದೆ ಏನಂತ ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋದ ಲೈಕ್ನ ಮಾಡಿ ನಿಮಗೆ ಗೊತ್ತಿರೋಗೆ ಹೈಕೋರ್ಟ್ ಆದೇಶ ನಂತರ ನಿಮಗೆ ಸರ್ಕಾರದಿಂದ ಅಥವಾ ಕೆ ಎ ಕಡೆಯಿಂದ ನಾವು ಆದೇಶವನ್ನು ಪ್ರಶ್ನಿಸಿ ಮತ್ತೆ ನಾವು ಕೋರ್ಟ್ ಮೊರೆ ಹೋಗ್ತೀವಿ ಅಂತೇಳಿ ಆದೇಶವನ್ನು ಕೂಡ ಹೇಳಿದರು ಅದೇ ರೀತಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು ಸರ್ಕಾರದ ಆದೇಶ ಪ್ರಶ್ನಿಸಿ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತ ಬಟ್ ಇಲ್ಲಿ ಕೋರ್ಟ್ ಆದೇಶ ಕೊಟ್ಟಿರೋ ಪ್ರಕಾರ ಫಿಫ್ಟಿ 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 ಎಲ್ಲ ವಿದ್ಯಾರ್ಥಿಗಳಿಗೂ ಫಿಫ್ಟಿ ಫಿಫ್ಟಿ ಅನುಗುಣವಾಗಿ ರಿಸಲ್ಟ್ ಡಿಕ್ಲೇರ್ ಮಾಡಿದರೆ ಅರೌಂಡ್ ಮೂರುವರೆ ಸಾವಿರ ಮೂರುವರೆ ಸಾವಿರ ರಿಪೀಟರ್ಸ್ ವಿದ್ಯಾರ್ಥಿಗಳು ರ್ಯಾಂಕಿಂಗ್ ಹತ್ತು ಸಾವಿರದ ಒಳಗೆ ನಿಮ್ಮದು ರ್ಯಾಂಕಿಂಗ್ ಬರುತ್ತೆ ಮೂರರಿಂದ ಮೂರುವರೆ ಸಾವಿರದ ವಿದ್ಯಾರ್ಥಿಗಳ ರಿಪೀಟಸ್ ರ್ಯಾಂಕಿಂಗ್ ಹತ್ತು ಸಾವಿರದ ಒಳಗೆ ಬರುತ್ತೆ ಇದು ನಂಬರ್ ಒಂದು ಗುಡ್ ನ್ಯೂಸು ನಿಮ್ಮದು ರ್ಯಾಂಕಿಂಗು ಮೂರರಿಂದ ಮೂರುವರೆ ಸಾವಿರ ವಿದ್ಯಾರ್ಥಿಗಳ ಪ್ರೆಶಸ್ ವಿದ್ಯಾರ್ಥಿಗಳ ರ್ಯಾಂಕಿಂಗ್ ಹತ್ತು ಸಾವಿರದ ಒಳಗೆ ರ್ಯಾಂಕಿಂಗ್ ಬರುವ ಸಾಧ್ಯತೆ ಹೆಚ್ಚಿದೆ ನಂತರ ಎರಡನೇ ಅಪ್ಡೇಟ್ ಬಂದ್ಬಿಟ್ಟು ಆಲ್ರೆಡಿ ನ್ಯಾಯಾಲಯದ ಮೊರೆ ಹೋಗ್ತೀವಿ ಅಂತೇಳಿ ಕೆ ಎ ಕಡೆ ಕಡೆಯವರು ಅದೇ ರೀತಿ ಸರ್ಕಾರದ ಸಚಿವರಾದ ಅಶ್ವಥ್ ನಾರಾಯಣರವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ಈಗ ಯಾರು ಲಿ ರಿಪಿಟರ್ಸ್ ಪರ ವಾ ರಿಪಿಟರ್ಸ್ ಪರ ವಾದ ಮಾಡಿದ್ದ ಲಾಯರ್ ಆಗಿರ್ಬೋದು ಅವರು ಕೂಡ ಒಂದು ಹಂತದಲ್ಲಿ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ ನಾವು ಇದನ್ನು ಮುಂದೆ ಹೇಗೆ ತಗೊಂಡು ಹೋಗಬೇಕು ಸರ್ಕಾರ ಆದೇಶ ಮಾಡಿದೆ ಅದನ್ನು ಪ್ರಶ್ನಿಸಿ ಮತ್ತೆ ಬರ್ತಾ ಇದ ಇದಕ್ಕೆ ನ್ಯಾಯಾಲಯದಲ್ಲಿ ಏನಾದರೂ ಇದೆಯಾ ಅವರು ಮತ್ತೆ ಅದನ್ನು ಇದು ಡಿಫೆಂಡ್ ಮಾಡ್ಬೋದಾ ಮತ್ತೆ ನ್ಯಾಯಾಲಯಕ್ಕೆ ಹೋಗ್ಬೋದಾ ನಾವು ಮುಂದೆ ಹೇಗೆ ಮಾಡಬೇಕು ಆ ಡಿಸಿಷನ್ ಬಗ್ಗೆ ಹೇಳಿಕೆ ಬಗ್ಗೆ ಕೂಡ ಒಂದು ಹಂತದಲ್ಲಿ ಚರ್ಚೆ ಕೂಡ ಇದ್ದಾರಂತೆ ಇನ್ ಕೇಸ್ ಮತ್ತೆ ರಿಪ್ರಸ್ಪರಳಾಗಿರು ಕೂಡ ಮತ್ತೆ ಕೋರ್ಟ್ ಮೊರೆ ಹೋಗಲೇಬೇಕಾಗುತ್ತೆ ಸರ್ಕಾರದವರು ಹೋದರೆ ಅದರ ವಿರುದ್ಧವಾಗಿ ಹೋಗಿ ಪೂರಕ ಸಾಕ್ಷಿಯನ್ನು ಕೊಟ್ಟು ಈ ರೀತಿ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಮತ್ತೆ ಕೋರ್ಟ್ಗೆ ಬಂದಿದ್ದಾರೆ ಅಂತ ಹೇಳುವ ಸಾಧ್ಯತೆ ಕೂಡ ಹೆಚ್ಚಿದೆ ಒಟ್ಟಾರೆ ರಿಪ್ಯೂಟರ್ಸ್ ವಿದ್ಯಾರ್ಥಿಗಳಿಗೂ ಕೂಡ ಹೇಳೋಕ್ಕಾಗೋದಿಲ್ಲ ಏನಾಗುತ್ತೆ ಅಂತ ಒಟ್ಟಾರೆ ಈ ವಿಷಯ ಗುಡ್ ನ್ಯೂಸ್ ಆಗಿರುತ್ತೆ